ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಸ್ ನಂಬರ್ ಇನ್ನೂರ ಇಪ್ಪತ್ತ್ಮೂರು ಶಿಯೋಲ್ ಎಂಬ ಪದವು ಕೆಳಗಣ ಸಂದರ್ಭಗಳಲ್ಲಿ ಕಂಡುಬರುವುದನ್ನು ಪರೀಕ್ಷಿಸುವಾಗ ಓದುಗರು ಈ ಪದವನ್ನು ಪ್ರತಿಯೊಂದು ಪ್ರಕರಣದಲ್ಲಿಯೂ ನರಕ ಬೆಂಕಿ ಅಥವಾ ಯಾತನೆ ಪಡುವ ಸ್ಥಳ ಎಂಬುದಾಗಿ ತುರ್ಜುಮಯಗೊಳಿಸಿದ್ದರೆ ಪರಿಚ್ಛೇದದ ಅರ್ಥವೇನಾಗುತ್ತದೆಂದು ತಿಳಿದುಕೊಳ್ಳಲು ಒತ್ತಾಯಿಸಲ್ಪಡುತ್ತಾರೆ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಈ ಪದವನ್ನು ಸನ್ನಿವೇಶಕ್ಕೆ ತಕ್ಕಂತೆ ವಿಸ್ಕೃತಿ ಆಬ್ಲಿಯೇನ್ ಎಂಬುದಾಗಿ ತರ್ಜುಮಯಗೊಳಿಸಿದರೆ ಆ ವಾಕ್ಯವು ಎಷ್ಟರ ಮಟ್ಟಿಗೆ ನಯವಾಗಿಯೂ ಸಮಂಜಸವಾಗಿಯೂ ಇರುತ್ತದೆಂಬುದನ್ನು ಗಮನಿಸಬೇಕಾಗುತ್ತದೆ ನಿರ್ಣಾಯಕವಾಗಿ ಇದು ಆತ್ಮಗಳು ಶಿಯೋಲ್ಗೆ ಆಬ್ಲಿಯನ್ಗೆ ಹೋಗುತ್ತವೆಂಬುದನ್ನು ಸಾಬೀತುಪಡಿಸುತ್ತದೆ ಅವುಗಳು ಅಲ್ಲಿ ಯಾತನೆ ಪಡುವುದಿಲ್ಲ ಅಥವಾ ಅವುಗಳಿಗೆ ಕೆಲಸ ಮಾಡಲು ಸಂತೋಷಿಸಲು ಅಥವಾ ಯಾವುದೇ ರೀತಿಯ ನೋವಿನ ಅಥವಾ ಇತರ ಅನುಭವ ಪಡೆಕೊಳ್ಳುವ ಯಾವುದೇ ಜ್ಞಾನವಾಗಲಿ ವಿವೇಕವಾಗಲಿ ಇರುವುದಿಲ್ಲ ಅವುಗಳು ವಿಸ್ಮೃತಿಯ ಸ್ಥಿತಿಯಲ್ಲಿ ಪ್ರಧಾನ ದೂತರ ತುತೂರಿಯ ಶಬ್ದ ಮತ್ತು ದೇವರ ಧ್ವನಿಯನ್ನು ಆಲಿಸುವುದಕ್ಕಾಗಿ ಎದುರು ನೋಡುತ್ತಿರುತ್ತವೆ ನಾನು ಹೀಗೆಯೇ ನನ್ನ ಮಗನಿರುವ ಪಾತಾಳವನ್ನು ಶಿಯೋಲ್ ಆಬ್ಲಿಯನ್ ಸೇರುವೆನು ಅಂದನು ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂವತ್ತೈದನೇ ವಚನ ತನ್ನ ಮಗನಾದ ಯೋಸೆಫನು ಭಯಂಕರವಾದ ಮರಣಕ್ಕೆ ತುತ್ತಾಗಿರುವುದನೆಂದು ಭಾವಿಸಿ ಯಾಕೋಬನು ಈ ರೀತಿಯಾಗಿ ಪ್ರಲಾಪಿಸಿದನು ಇವನೊಬ್ಬನೇ ಉಳಿದಿದ್ದಾನೆ ಮಾರ್ಗದಲ್ಲಿ ಇವನಿಗೇನಾದರೂ ಕೇಡಾದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಶಿಯೋಲ್ ಆಬ್ಲಿಯನ್ ಸೇರಲು ನೀವು ಕಾರಣವಾಗುವಿರಿ ಆದಿಕಾಂಡ ನಲವತ್ತೆರಡನೇ ಅಧ್ಯಾಯ ಮೂವತ್ತೆಂಟನೇ ವಚನ ಇದೇ ನಲವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದ ಅಧ್ಯಾಯದಲ್ಲಿ ಯೋಸೇಫನ ಸಹೋದರರು ಬೆನ್ನಾಮಿನನನ್ನು ಕರಕೊಂಡು ಬರಲೇಬೇಕೆಂಬ ಸರ್ವಾಧಿಕಾರಿಯ ಯೋಸೇಫನ ಆಜ್ಞೆಯನ್ನು ತಮ್ಮ ತಂದೆಗೆ ತಿಳಿಸಿದ ಸಂದರ್ಭದಲ್ಲಿ ಅದೇ ರೀತಿಯ ಮಾತುಗಳು ಪುನರುಚ್ಚಿಸಲ್ಪಡುವವು ಮೂವತ್ತೊಂದನೇ ವಚನದಲ್ಲಿ ಆ ಸಹೋದರರು ಸಹ ಯೋಸೆಫನಿಗೆ ಅದೇ ರೀತಿಯಾಗಿ ಹೇಳುವಂತೆ ಹೀಗೆ ಸ್ವಾಮಿಯ ಸೇವಕರಾದ ನಾವು ನಿನ್ನ ಸೇವಕನಾದ ನಮ್ಮ ತಂದೆಯ ಮುದಿತರೆ ದುಃಖದಿಂದಲೇ ಪಾತಾಳಕ್ಕೆ ಶಿಯೋಲ್ಗೆ ಆಬ್ಲಿವಿಯನ್ಗೆ ಸೇರಲು ಕಾರಣವಾಗುವೆವು ಎಂತೆನ್ನುತ್ತಾರೆ ಶಿಯೋಲ್ ಎಂಬ ಪದವನ್ನು ಗ್ರೇವ್ ಪಾತಾಳ ಎಂಬುದಾಗಿ ದುರ್ಜುಮಯಗೊಳಿಸಿರುವ ಈ ನಾಲ್ಕು ಸಂದರ್ಭಗಳು ಇಲ್ಲಿವೆ ಇಲ್ಲಿ ನರಕ ಎಂಬ ಪದವನ್ನು ಉಪಯೋಗಿಸುತ್ತಿದ್ದರೆ ಸಾಮಾನ್ಯ ಭಾವನೆಯಾದ ಬೆಂಕಿ ಮತ್ತು ಕ್ರೋಧ ಇವುಗಳಿಗೆ ಸೇರಿಸುತ್ತಿದ್ದರೆ ಎಷ್ಟೋ ಅಸಮಂಜಸವಾಗಿರುತ್ತದೆಂದು ಪರಿಗಣಿಸಲು ನಾವು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಭಾಷಾಂತಕಾರರು ನರಕ ಎಂಬ ಪದವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡಿರುವಂತೆ ಯಾಕೋಬನಿಗೆ ಮತ್ತು ಆತನ ಮಕ್ಕಳಿಗೆ ತಪ್ಪು ಕಲ್ಪನೆಯುಂಟು ಮಾಡುತ್ತದೆ ಆದುದರಿಂದ ಅವರು ಈ ಪದವನ್ನು ಗ್ರೇವ್ ಪಾತಾಳ ಎಂದೇ ದುರ್ಜುಮಯಗೊಳಿಸಿದ್ದಾರೆ ಪರಂತು ಅವರಿಗಾಗಲಿ ಅಥವಾ ಹೆಚ್ಚಿನ ಮಂದಿಗಾಗಲಿ ಯಾಕೋಬನು ಪಾತಾಳವನ್ನು ಸೇರುವನೆಂಬ ಅಥವಾ ಪಾತಾಳಕ್ಕೆ ಸೇರುತ್ತಾನೆಂಬ ಯಾವುದೇ ಆಲೋಚನೆಯನ್ನಾಗಲಿ ಹೊಂದಿದ್ದರು ಎಂದು ನೆನೆಸಿರಲಿಕ್ಕಿಲ್ಲ ಆ ವಯೋವೃದ್ಧನು ತನ್ನ ದೇಹವನ್ನು ಸಮಾಧಿಯಲ್ಲಿ ಹೂಳಿಡುವ ಬಗ್ಗೆ ಆಲೋಚಿಸಿರಲಿಕ್ಕಿಲ್ಲ ಹಾಗಿದ್ದಲ್ಲಿ ನಿಸ್ಸಂದೇಹವಾಗಿ ಆತನು ಇದೇ ಇಬ್ರಿಯ ಪದವನ್ನು ಅಂದರೆ ರಾಹೇಲ ಸಮಾಧಿಗೆ ಉಪಯೋಗಿಸಿದ ಕೇಬರ್ ಆದಿಕಾಂಡ ಮೂವತ್ತೈದನೇ ಅಧ್ಯಾಯ ಇಪ್ಪತ್ತನೇ ವಚನ ಎಂಬ ಪದವನ್ನು ಇಲ್ಲವೇ ಯೋಸೆಫನು ಉಪಯೋಗಿಸಿದ ಕೇಬರ್ ಎಂಬುದನ್ನು ಯಾಕೋಬನು ತಾನು ಸಾಯುವ ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಆದಿಕಾಂಡ ಐವತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ತನ್ನ ಸಮಾಧಿಗೆ ಉಪಯೋಗಿಸುತ್ತಿದ್ದನು ಇದಕ್ಕೆ ವ್ಯತಿರಿಕ್ತವಾಗಿ ಯಾಕೋಬನು ತನ್ನ ಬಗ್ಗೆ ತನ್ನ ಪ್ರಾಣವು ಪಾತಾಳ ಸೇರುವ ಬಗ್ಗೆ ಮಾತನಾಡುತ್ತಾನೆ ಬೆನ್ಯಾಮಿನ ನಷ್ಟದಿಂದ ಉಂಟಾಗುವ ನಿರಾಶೆಯು ಆತನನ್ನು ಈ ಮುದಿಪ್ರಾಯದಲ್ಲಿ ಮತ್ತು ಬಲಹೀನ ಆರೋಗ್ಯ ಸ್ಥಿತಿಯಲ್ಲಿ ಆಬ್ಲಿಯನ್ಗೆ ಅಂದರೆ ಮರಣದ ಸ್ಥಿತಿಗೆ ಸೇರುವಂತೆ ಮಾಡುತ್ತದೆಂದು ಹೇಳುತ್ತಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್